ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಹೆರಿಗೆ ಹಾಗೂ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ತಾಯಿ ಹಾಗೂ ಶಿಶು ಮರಣ ಕಡಿಮೆಗೊಳಿಸುವಲ್ಲಿ ಉತ್ತಮ ಕಾರ್ಯನಿರ್ವಹಣೆಗೆ ಟಿ ನರಸೀಪುರ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯು ರಾಷ್ಟ್ರಮಟ್ಟದ ಲಕ್ಷ್ಯ ಪ್ರಶಸ್ತಿಗೆ ಭಾಜನವಾಗಿದೆ ಎಂದು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅಭಿಲಾಷ್ ರವರು ಹೇಳಿದರು. ನ್ಯಾಷನಲ್ ಹೆಲ್ತ್ ಮಿಷನ್ ಕೊಡಮಾಡುವ ಲಕ್ಷ್ಯ ಪ್ರಶಸ್ತಿ ಟಿ ನರಸೀಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದೊರಕಿದ ಹಿನ್ನೆಲೆಯಲ್ಲಿ ಮಾಹಿತಿ ಹಂಚಿಕೊಳ್ಳಲು ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸಭೆ ಅಂತ ಅಲ್ಲ, ಇದು ಒಂದು ನಮಗೆ ನಮ್ಮ ಹಾಸ್ಪಿಟ್ಲಿಗೆ ಒಂದು ಈ ಸರ್ಟಿಫಿಕೇಟ್ ಆಗಿರೋ ಸಮಯದಲ್ಲಿ ಈ ಸಂತೋಷದ ವಿಷಯನ ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ನನಗೆ ಒಂದು ರೀತಿಯಲ್ಲಿ ಸಂತೋಷವೂ ಆಗ್ತಾ ಇದೆ, ಮತ್ತು ಒಂಥರ ಹೆಮ್ಮೆನೂ ಆಗ್ತಾ ಇದೆ. ನಮ್ಮ ಸಾರ್ವಜನಿಕ ಆಸ್ಪತ್ರೆ ಟಿ ನರಸೀಪುರಕ್ಕೆ ಈ ಬಾರಿಯ ಲಕ್ಷ್ಯ ಸರ್ಟಿಫಿಕೇಷನ್ ನ್ಯಾಷನಲ್ ಮಟ್ಟದ್ದು. ಯಾಕಂದರೆ ಇದು ನಾವು ಈ ಒಂದು ಲಕ್ಷ್ಯ ಪ್ರೋಗ್ರಾಮ್ ಏನಪ್ಪ ಅಂತಂದರೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ, ಅದು ಸ್ಟೇಟ್ ಲೆವೆಲ್ಲ, ಇದು ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಒಂದು ಗೈಡ್ಲೈನ್ಸ್ನ ಹಾಕ್ಕೊಟ್ಟಿದ್ದಾರೆ. ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿಯ ಉತ್ತಮವಾದಂಥ ಗುಣಮಟ್ಟದ ಸೇವೆಯನ್ನು ಅಂದರೆ ಹೆರಿಗೆ ಆಗಿ ಸಿಸ್ಟರ್ ಹೇಳ್ದಂಗೆ ಒಂದು ಒಂದು ಹೆಂಗಸು ಒಂದು ಗರ್ಭಿಣಿ ಅಂತ ಗೊತ್ತು ಆದಾಗ್ಲಿಂದನೂ ನಮ್ಮ ಆಸ್ಪತ್ರೆಗೆ ಬಂದು ಅವ್ರು ಡೆಲಿವರಿ ಆಗಿ ಮನೆಗೆ ಹೋಗೋ ತನಕನೂ ಅವ್ರಿಗೆ ನಾವು ಯಾವ ರೀತಿಯಾಗಿ ಒಂದು ಕ್ವಾಲಿಟಿ ಆದಂತಹ ಒಂದು ಚಿಕಿತ್ಸೆ ನೀಡ್ಬೋದು ಅಂತ ಹೇಳಿ ಒಂದು ಗೈಡ್ಲೈನ್ಸ್ ಸರ್ಕಾರಿ ಸೌಮ್ಯದ ಹಾಸ್ಪಿಟ್ಲ್ಗಳಿಗೆ ಒಂದು ಇದನ್ನು ಸರ್ಟಿಫಿಕೇಷನ್ ಇದನ್ನು ಮಾಡಿದ್ದಾರೆ. ಇದನ್ನು ಉದ್ದೇಶ ಏನಪ್ಪ ಅಂದರೆ ತಾಯಿ ಮರಣದ ಪ್ರಮಾಣ ಹಾಗೂ ಶಿಶು ಮರಣ ಪ್ರಮಾಣವನ್ನು ತಗ್ಗಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅನುಷ್ಠಾನಗೊಳಿಸಿದ್ದಾರೆ. ಅಲ್ಲಿ ಮೊದಲನೇ ಹಂತದಲ್ಲೇ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಟಿ ನರಸೀಪುರ ಮೈಸೂರು ಜಿಲ್ಲೆಯಲ್ಲಿ 5 ಹಾಸ್ಪಿಟ್ಲ್ಗಳಿಗೆ ಇದನ್ನು ಸರ್ಟಿಫಿಕೇಟನ್ನು ನ್ಯಾಷನಲ್ ಮಟ್ಟದಲ್ಲಿ ಗುರುತು ಮಾಡಿಕೊಟ್ಟಿದ್ದಾರೆ. ನಮ್ಮದು ಒಂದು ಹಾಸ್ಪಿಟ್ಲ್ ಮೊದಲನೇ ಪ್ರಯತ್ನದಲ್ಲಿಯೇ ನಾವು ಅದನ್ನು ಅಚೀವ್ ಮಾಡಿದ್ದೀವಿ ಅಂತ ಹೇಳಿ ಹೇಳೋದಕ್ಕೆ ನಾನು ಎಲ್ಲ ನಮ್ಮ ಪ್ರಸೂತಿ ತಜ್ಞರಿಗೆ, ಮಕ್ಕಳ ವಿಭಾಗದ ತಜ್ಞರಿಗೆ ಹಾಗೂ ಅರವಳಿಕೆ ತಜ್ಞರಿಗೆ ಮತ್ತು ಹೆಚ್ಚಿನ ಶ್ರಮ ಪಟ್ಟಂತಹ ಶುಶ್ರೂಷಕ ಅಧಿಕಾರಿಗಳು ಮತ್ತು ಆಯಮ್ಮಗಳು ಎಲ್ಲರೂ ಇದರಲ್ಲಿ ಸಹಭಾಗಿತ್ವದಲ್ಲಿ ನಾವು ಈ ಒಂದು ಸರ್ಟಿಫಿಕೇಷನ್ನ ಅಚೀವ್ ಮಾಡಿದ್ದೀವಿ ಅಂತ ಹೇಳೋಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ಇದು ಕೇವಲ ನನ್ನ ಒಬ್ಬನ ಇದು ಒಬ್ಬರ ಪ್ರಯತ್ನ ಅಲ್ಲ, ಬರೀ ವೈದ್ಯಾಧಿಕಾರಿಗಳ ಪ್ರಯತ್ನ ಅಲ್ಲ, ಇದರಲ್ಲಿ ದಾದಿಯರಾಗಲಿ ಮತ್ತು ನಮ್ಮ ಆಯಮ್ಮಗಳಾಗಲಿ ಪ್ರತಿಯೊಬ್ಬರು ಹಾಸ್ಪಿಟ್ಲಲ್ಲಿ ಇದನ್ನು ನಾವು ಯಾವುದೇ ಒಂದು ರಾಜ್ಯ ಮಟ್ಟದ ಅಧಿಕಾರಿಗಳಾಗಲಿ ನ್ಯಾಷನಲ್ ಲೆವೆಲ್ ಬಂದಾಗ ಈ ಥರ ಗೈಡ್ಲೈನ್ಸ್ ಪ್ರಕಾರ ಈ ಥರ ಮಾಡಬೇಕು ಅಂದಾಗ ತಾವು ಅದಕ್ಕೆ ಒಂದು ಪರ್ಸನಲ್ ಇಂಟ್ರೆಸ್ಟ್ ಕೊಟ್ಟು ಒಂದು ಜನರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಈ ಒಂದು ಸರ್ಟಿಫಿಕೇಟ್ನ ಅಚೀವ್ ಮಾಡಿದ್ದೀವಿ ಅಂತ ಹೇಳಿ ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಮಾತಾಡಿ ಗೈನಕಲ್ಲಿ ಮಟ್ಟದಲ್ಲಿ ಇದನ್ನ ಒಂದು ಕ್ವಾಲಿಟಿ ಆದಂತಹ ಒಂದು ಉತ್ತಮವಾದ ಗುಣಮಟ್ಟದ ಸೇವೆಯನ್ನ ಹೆರಿಗೆ ವಿಭಾಗ ಮತ್ತು ಅರಿವಳಿಕೆ ವಿಭಾಗ ಓಟಿ ವಿಭಾಗದಲ್ಲಿ ನೀಡಬೇಕು ಅಂತ ಹೇಳಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ ಬಂತು. ನಾವು 2019 ಸತತವಾಗಿ ಪ್ರಯತ್ನ ಪಟ್ಟು ಮೊದಲು ಸಹಿತ ಹೆರಿಗೆ ಕೊಠಡಿ ಮತ್ತು ತಾವಳೆಲ್ಲ ನೋಡಿದ್ರೆ ಬರೀ 2 ಬೆಡ್ಗಳಿತ್ತು, ಯಾವುದೇ ಆದಂಥ ಇನ್ಫ್ರಾಸ್ಟ್ರಕ್ಚರ್ಗಳಾಗಲಿ ಯಾವುದೇ ಇಲ್ಲ. ಆದರೂ ಸಹಿತ ಹಳೆ ಕಟ್ಟಡವನ್ನು ಬಂದಿರೋಂಥ ಲಕ್ಷ ಅನುದಾನದಲ್ಲಿ ನವೀಕರಣ ಮಾಡಿಕೊಂಡು ನಮ್ಮ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವೈದ್ಯರಿಗೂ ಹೆಚ್ಚಿನ ತರಬೇತಿಯನ್ನು ನೀಡಿ ಹೆರಿಗೆಗಳು ಸಾಮಾನ್ಯ ಹೆರಿಗೆಗಳು ಯಾವಾಗಲೂ ಆಗ್ತಾಯಿರ್ತವೆ, ಕ್ಲಿಷ್ಟಕರವಾದಂಥ ಹೆರಿಗೆಗಳು ಮತ್ತು ಆಪರೇಷನ್ಗಳನ್ನು ಮಾಡೋದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿ ಉತ್ತಮವಾದ ಒಂದು ಚಿಕಿತ್ಸೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನು ನಾವು ಸದಾ ಪ್ರಯತ್ನ ಮಾಡಿ ರಾಜ್ಯ ಮಟ್ಟದಲ್ಲೂ ಹಾಗೂ ಸ್ಟೇಟ್ ನ್ಯಾಷನಲ್ ಲೆವೆಲಲ್ಲೂ ಸಹಿತ ನಾವು ಇದರ ಸರ್ಟಿಫಿಕೇಷನನ್ನು ಪಡ್ಕೊಂಡಿದ್ದೀವಿ. ಇದರಲ್ಲಿ ನಾವು 97 ಅಂಕಗಳನ್ನ ಸ್ಟೇಟ್ ಲೆವೆಲಲ್ಲಿ ಹಾಗೂ ನ್ಯಾಷನಲ್ ಲೆವೆಲ್ ಪಡ್ಕೊಂಡು ಪ್ಲಾಟಿನಮ್ ಬ್ಯಾಡ್ಜನ್ನು ಪಡ್ಕೊಂಡಿರ್ತೀವಿ. ಈ ಒಂದು ಇದರಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಸಹಿತ ಹೆಚ್ಚಿನ ತರಬೇತಿ ಕೊಟ್ಟಿದ್ದಾರೆ, ಹೆಚ್ಚಿನ ಸಿಬ್ಬಂದಿಗಳು ಕೊಟ್ಟಿದ್ದಾರೆ. ಮೊದಲು ನಾವೆಲ್ಲ ಒಬ್ಬರೇ ಗೈನಕಲಾಜಿಸ್ಟ್ಗಳಿರ್ತೀವಿ, ಇಲ್ಲಿಬ್ಬರು 3 ಜನ ಗೈನಕಲಾಜಿಸ್ಟ್ಗಳಾಗ್ತಿದ್ದಾರೆ, ಇಬ್ಬರು ಮಕ್ಕಳ ಡಾಕ್ಟರ್ಗಳಿದ್ದಾರೆ. ಹೀಗಾಗಿ ಮೊದಲು ಮಕ್ಕಳ ವಿಭಾಗದಲ್ಲಿ ಯಾವುದೇ ಆದಂಥ ನಿಯೋನೇಟಲ್ಸ್ಗೆ ಅಡ್ಮಿಷನ್ಸ್ಗಳಾಗ್ತಾ ಇರಲಿಲ್ಲ. ನಾವು ಯಾವ್ದಾದ್ರು ಒಂದು ಕ್ಲಿಷ್ಟಕರವಾದಂಥ ಯಾವುದೊಂದು ಪ್ರಕರಣ ಬಂತು ಅಂತಂದರೆ ನಮ್ಮ ಬ್ಲಡ್ ಬ್ಯಾಂಕ್ ಸೌಲಭ್ಯಗಳು ಅವು ಇವೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು, ರೆಫರೆನ್ಸ್ಗಳೆಲ್ಲ ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಮಗು ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಆಗ್ತು ಅಂತಂದರೆ ನಾವು ಚಿಲಂಬಾಗಿ ರೆಫರ್ ಮಾಡೋಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಕ್ಲಿಷ್ಟಕರಣ ಪ್ರಕರಣಗಳನ್ನು ಸಹಿತ ನಾವು ನಿಭಾಯಿಸೋದಕ್ಕೆ ಈ ಒಂದು ಲಕ್ಷ ಕಾರ್ಯಕ್ರಮದಲ್ಲಿ ತರಬೇತಿಯಾಗಿದೆ, ಸಿಬ್ಬಂದಿ ವರ್ಗದವರಿದ್ದಾರೆ, ಹೆಚ್ಚಿನ ಪ್ರೋತ್ಸಾಹ ಇದೆ. ಈ ಎಲ್ಲ ಪ್ರೋತ್ಸಾಹಗಳನ್ನು ಉಪಯೋಗಿಸ್ಕೊಂಡು ನಾವು ಈ ಒಂದು ಸರ್ಟಿಫಿಕೇಷನ್ನ ಪಡ್ಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರವೂ ಇದೇ ರೀತಿ ತಮಗೆ ಮುಂದೆ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ಸಹಕಾರವನ್ನು ಇರ್ತೀವಿ ಅನ್ನೋಂಥ ತಮ್ಮಗಳ ಸಹಕಾರಗಳನ್ನೆಲ್ಲ ಕೇಳ್ತಾ ಸಿಬ್ಬಂದಿ ವರ್ಗದವರು, ಪತ್ರಕರ್ತರು, ಸಾರ್ವಜನಿಕರೆಲ್ಲ ಸಹಕಾರ ಕೇಳ್ತಾ ಈ ಒಂದು ನಮ್ಮ ಸೇವೆಗಳನ್ನು ಉಪಯೋಗಿಸ್ಕೊಳ್ಳಿ. ನಮ್ಮ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚಿನ ಕರ್ತವ್ಯ ಸಹಕಾರ.
ಫ್ರೆಂಡು ಮತ್ತು ಎಲ್ಲ ಸ್ನೇಹಿತರು ಮತ್ತು ಹಾಸ್ಪಿಟಲ್ ಸ್ಟಾಫ್. ಸೊ ಅವಾರ್ಡ್ ಬಂದಿರೋದು ಖುಷಿ, ಬಟ್ ನಾವು ಮುಂಚೆ ಯಾರಿಗೂ ಹೇಳ್ತಿರಲಿಲ್ಲ. ಅಟ್ಲೀಸ್ಟ್ ಈಗ ನಮಗೆ ತೋರಿಸ್ಕೊಳ್ಳೋಕ್ಕೆ, ನಾವು ಹೆಂಗೆ ಇದೆ ನಾವು ತೋರಿಸ್ಕೊಳ್ತೀವಿ, ಯಾರು ಸರ್ಟಿಫಿಕೇಟ್ ಇದೆ. ಸೊ ಇದು ಒಬ್ಬರಿಂದ ನಮ್ಮಿಂದ ಡಾಕ್ಟ್ರಿಂದ ಅಂದರೆ ಎಲ್ಲ ಸಿಬ್ಬಂದಿ ಒಂದು ಆಗಿರೋದಿತ್ತು. ಸೊ ಸರ್ವಿಸ್ ನಿಮಗೆ ಗೊತ್ತಿರ್ಬೋದು, ಮುಂಚೆ ಹೆಂಗಿತ್ತು ತಾಲೂಕು ಹಾಸ್ಪಿಟ್ಲು ಈಗ ಹೆಂಗಿದೆ. ಪ್ಲಸ್ ನೀವೇ ಬೇರೆ ತಾಲೂಕು ಹಾಸ್ಪಿಟ್ಲ್ ನೋಡಿ ನೋಡ್ಕೊಂಬಂದ್ರೆ ಗೊತ್ತಾಗುತ್ತೆ, ಈಗ ನಾವು ಸರ್ವಿಸ್ ಕೊಡ್ತಾ ಇರ್ತೀವಿ, ಉತ್ತಮವಾಗಿದೆ ತುಂಬ. ಎಲ್ಲರೂ 100 ಜನಕ್ಕೂ ನಾವು ಅವರ ಮನಸ್ಸಿನ ತೃಪ್ತಿ ಪಡ್ಸೋಕೆ ಆಗದೇ ಇಲ್ಲ, ಯಾಕೆಂದ್ರೆ ನಮಗೂ ಅಷ್ಟೇ. ಅಟ್ಲೀಸ್ಟ್ ನಾವು ಅವ್ರು ಬಂದಿರೋದಕ್ಕೆ ಉತ್ತಮವಾಗಿ ಚಿಕಿತ್ಸೆ ಉತ್ತಮವಾಗಿ ಸೇವೆ ಕೊಡ್ತಾ ಇದ್ದೀರಿ. ಸೊ ಇನ್ನು ಮುಂದೆ ಇದೇ ಥರ ಕೊಡ್ತೀರಿ. ಸೊ ಈಗಿರುವ ಸಿಬ್ಬಂದಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇನ್ಕ್ಲೂಡ್ ಡಾಕ್ಟ್ರಿಂದ ಎಲ್ಲ ಸ್ಟಾಫು ಮಾಡ್ತಾಯಿದ್ದಾರೆ. ಸೊ ನಿಮ್ಗೇನೇನು ನ್ಯೂನತೆ ಇದ್ದರೆ ಯಾವ ಡಾಕ್ಟರ್ ಆಗಲಿ ಯಾರು ಆಗಲಿ ನಾನಾರಾಗಲಿ ಎಪ್ಲಾಸ್ಟಿ ಎನಿ ಡಾಕ್ಟರ್ ಹತ್ರ ನೀವು ಅಟ್ಲೀಸ್ಟ್ ಮಾತಾಡಿದ್ರೆ ಅಲ್ಲೇ ಪ್ರಾಬ್ಲಮ್ಸ್ ಮುಗಿದೋಗುತ್ತೆ ಅಂತ ಕೇಳ್ತಾ ನಾನು ಮಾತು ತಿಳ್ಕೊಂಡು ಧನ್ಯವಾದ. ಥ್ಯಾಂಕ್ ಯು.